ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ಇವತ್ತಿನ ಟಾಪಿಕ್ ಯಾವುದೆಂದರೆ ಅದು ಭಾರತದ ಮೊದಲ ಮಾನವ ಸಹಿತ ಗಗನಯಾನ ಯೋಜನೆಯ ಕುರಿತು. ನಾನು ಈ ಟಾಪಿಕನ್ನು ಆಯ್ದುಕೊಳ್ಳಲು ಮುಖ್ಯವಾದ ಕಾರಣವೆಂದರೆ ಇಸ್ರೋವು 2020 ತನ್ನ ರೆಸಲ್ಯೂಷನಲ್ಲಿ ಒಟ್ಟು 3 ಯೋಜನೆಗಳನ್ನು ಕೈಗೆತ್ತುಕೊಂಡಿದೆ. ಅದರಲ್ಲಿ ಮೊದಲನೆಯದ್ದು ಆದಿತ್ಯ L1 ಮಿಷನ್. ಇದರಲ್ಲಿ ಇದು ಸೂರ್ಯನ ಕುರಿತು ಅಧ್ಯಯನ ನಡೆಸುವ ಮಿಷನ್ ಆಗಿದೆ. ಹಾಗೂ ಎರಡನೆಯ ಯೋಜನೆ ಯಾವುದೆಂದರೆ ಅದು ಇಸ್ರೋವು ಮುಂದಿನ ವರ್ಷ ಒಟ್ಟು 10 ಸೆಟಲೈಟ್ನ ಉಡಾವಣೆಯನ್ನು ಕೈಗೊಳ್ಳಬೇಕೆಂದುಕೊಂಡಿದೆ. ಅದರಲ್ಲಿ ಮುಖ್ಯವಾದವೆಂದರೆ GISAT-1 ಹಾಗೂ GISAT-12R ಮತ್ತು ಮೈಕ್ರೋಸ್ಯಾಟ್. ಇದು ಸರ್ವೆಲೆನ್ಸ್ ಕುರಿತಾಗಿದ್ದಾಗಿದೆ. ಇನ್ನು ಮೂರನೇ ಯೋಜನೆ ಎಂದರೆ 2022 ಜರುಗಲಿರುವ ಗಗನಯಾನ ಯೋಜನೆಯ ಟೆಸ್ಟ್ ಫ್ಲೈಟನ್ನು, ಮಾನವರಹಿತ ಟೆಸ್ಟ್ ಫ್ಲೈಟನ್ನು 2020 ಕೈಗೊಳ್ಳಲಾಗಿದೆ. ಹಾಗಾಗಿ ಈ ಟಾಪಿಕನ್ನು ನಾನು ಇಂದು ಆಯ್ದುಕೊಂಡಿದ್ದೇನೆ. ಇದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಳ್ಳಲಿದ್ದೇನೆ. ಹಾಗಾದರೆ ಬನ್ನಿ. ಗಗನಯಾನ ಯೋಜನೆಯು ಬಾಹ್ಯಾಕಾಶಕ್ಕೆ ಮಾನವನನ್ನು ಕಳುಹಿಸುವ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಈ ಬಾಹ್ಯಾಕಾಶ ನೌಕೆಯನ್ನು 3 ಜನರನ್ನು ಸಾಗಿಸಲು ವಿನ್ಯಾಸಗೊಳಿಸಲಾಗಿದೆ. ಯೋಜಿತ ಅಪ್ಗ್ರೇಡ್ ಆವೃತ್ತಿಯ ಬಾಹ್ಯಾಕಾಶ ನೌಕೆಯು ಸಂಧಿಸುವ ಮತ್ತು ಡಾಕಿಂಗ್ ಸಾಮರ್ಥ್ಯವನ್ನು ಹೊಂದಿರಲಿದೆ. ಹಾಗಾದರೆ ಸಂಧಿಸುವ ಅಥವಾ ರೆಂಡ್ಜೋವಸ್ ಮತ್ತು ಡಾಕಿಂಗ್ ಎಂದರೇನು ಎಂಬುದನ್ನು ಮೊದಲು ತಿಳಿದುಕೊಳ್ಳೋಣ. ರೆಂಡ್ಜೋವಸ್ ಎಂದರೆ ಯಾವಾಗ 2 ಗಗನ ನೌಕೆಗಳು ಅಥವಾ 2 ಸ್ಪೇಸ್ ಕ್ರಾಫ್ಟ್ಗಳು ಒಂದೇ ಕಕ್ಷೆಯಲ್ಲಿ ಸಮೀಪ ಬಂದಿರುತ್ತವೆಯೋ ಮತ್ತು ಒಂದೇ ತರನಾದ ಆರ್ಬಿಟಲ್ ವೇಗವನ್ನು ಹೊಂದಿದ್ದರೆ ಅದಕ್ಕೆ ರೆಂಡ್ಜೋವಸ್ ಎಂದು ಕರೆಯುತ್ತಾರೆ. ಇನ್ನು ಡಾಕಿಂಗ್ ಎಂದರೆ 2 ಸ್ಪೇಸ್ ಕ್ರಾಫ್ಟ್ಗಳ ನಡುವೆ ಸಂಪರ್ಕ ಕಲ್ಪಿಸುವುದಕ್ಕೆ ಡಾಕಿಂಗ್ ಎಂದು ಕರೆಯುತ್ತಾರೆ. ಚಿತ್ರದಲ್ಲಿ ನೀವು ನೋಡಬಹುದು. ವೇಳೆಗೆ 3 ಗಗನಯಾತ್ರಿಗಳನ್ನು 7 ದಿನಗಳ ಕಾಲ ಬಾಹ್ಯಾಕಾಶಕ್ಕೆ ಕಳುಹಿಸಲು ಯೋಜನೆ ರೂಪಿಸಲಾಗಿದೆ. ಈ ಯೋಜನೆ ಯಶಸ್ವಿಯಾದರೆ ಸಂಪೂರ್ಣ ದೇಶೀಯ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಪಡಿಸಿದ ರಾಕೆಟ್ ಮತ್ತು ಗಗನ ನೌಕೆಯಲ್ಲಿ ಮಾನವನನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಲಿರುವ 4ನೇ ರಾಷ್ಟ್ರ ಎಂಬ ಖ್ಯಾತಿಗೆ ಭಾರತ ಪಾತ್ರವಾಗಲಿದೆ. ಬಾಹ್ಯಾಕಾಶಕ್ಕೆ ಮಾನವನನ್ನು ಕಳುಹಿಸಿದ ಅಮೆರಿಕಾ, ರಷ್ಯಾ, ಚೀನಾದಂತಹ ಪ್ರತಿಷ್ಠಿತ ರಾಷ್ಟ್ರಗಳ ಪಟ್ಟಿಗೆ ಭಾರತವೂ ಕೂಡ ಸೇರ್ಪಡೆಯಾಗಲಿದೆ. ಈ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ದೇಶದ ಚೊಚ್ಚಲ ಮಾನವ ಸಹಿತ ಗಗನಯಾನಕ್ಕೆ ಅಂದಾಜು 10,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ತಿಳಿಸಿದರು. ಗಗನಯಾನ ಯೋಜನೆಯ ಮುಖ್ಯವಾದ ಅಂಶಗಳು: ಇದರ ತಯಾರಕರು ಇಸ್ರೋ ಮತ್ತು HAL. ಬಾಹ್ಯಾಕಾಶ ನೌಕೆಯ ವಿಧ: ಮಾನವನನ್ನು ಸಾಗಿಸುವ ನೌಕೆ. ಉಪಯೋಗಿಸುತ್ತಿರುವ ರಾಕೆಟ್ GSLV Mark ಅಂದರೆ MK-3 ರಾಕೆಟ್. ಬಾಹ್ಯಾಕಾಶದಲ್ಲಿರುವ ದಿನಗಳು 7 ದಿನಗಳು. ಗಗನಯಾತ್ರಿಗಳು 3 ಜನ. ಒಟ್ಟು ತೂಕ 7,800 ಕೆಜಿಯಷ್ಟಿರಲಿದೆ. ಸರ್ವಿಸ್ ಸ್ಟೇಷನನ್ನು ಕೂಡ ಒಳಗೊಂಡಿದೆ. ಕ್ಯಾಪ್ಸೂಲ್ನ ತೂಕ 3.7 ಟನ್. ಈ ಕ್ಯಾಪ್ಸೂಲು ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ ಭೂಮಿಯ ಸುತ್ತ ಸುತ್ತಲಿದೆ. ಭಾರತೀಯ ಅಂತರಿಕ್ಷ ಯಾತ್ರಿಗಳನ್ನು ವ್ಯೂಮ್ನಾಟ್ ಎಂದು ಕರೆಯುತ್ತಾರೆ. ಮೊದಲನೇ ಉಡಾವಣೆ 2021 ಡಿಸೆಂಬರ್ ಅಥವಾ 2022 ಜರುಗಲಿದೆ. ಇನ್ನು ಈ ಐತಿಹಾಸಿಕ ಯಾನಕ್ಕೆ ತಯಾರಿ ಹೇಗಿದೆ ಎಂಬುದರ ಕುರಿತು ತಿಳಿದುಕೊಳ್ಳೋಣ. 2022 ಶ್ರೀಹರಿಕೋಟ ಉಡ್ಡಯನ ಕೇಂದ್ರದಿಂದ ಗಗನ ನೌಕೆಯನ್ನು ಉಡಾವಣೆ ಮಾಡಲಿದೆ.
ಜಿಎಸ್ಎಲ್ವಿ ಮಾರ್ಕ್ 3 ರಾಕೆಟ್ ಮೂವರು ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಹೊತ್ತೊಯ್ಯಲಿದೆ. ಮೂವರು ಭಾರತೀಯ ಗಗನಯಾತ್ರಿಗಳು ಉಡಾವಣೆಯಾದ ಕೇವಲ 16 ನಿಮಿಷಗಳಲ್ಲಿ ಬಾಹ್ಯಾಕಾಶ ತಲುಪಲಿದ್ದಾರೆ. 5 ರಿಂದ 7 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿರುತ್ತಾರೆ. ಭೂಮಿಯ ಕೆಳಹಂತದ ಕಕ್ಷೆ ಅಂದರೆ 300 ರಿಂದ 400 ಕಿಲೋಮೀಟರ್ ಎತ್ತರದಲ್ಲಿ ಬಾಹ್ಯಾಕಾಶ ನೌಕೆಯನ್ನು ನೆಲೆಗೊಳಿಸಲಿದೆ. 36 ನಿಮಿಷದ ಪಯಣದ ನಂತರ ಅವರು ಭೂಮಿಗೆ ಮರಳಲಿದ್ದಾರೆ. ನೌಕೆ ಭೂಸ್ಪರ್ಶ ಮಾಡುವಾಗ ತಾಂತ್ರಿಕ ತೊಂದರೆಯಾದರೆ ನೌಕೆಯನ್ನು ಬಂಗಾಳ ಕೊಲ್ಲಿಯಲ್ಲಿ ಸುರಕ್ಷಿತವಾಗಿ ಇಳಿಸಲು ಯೋಜನೆ ರೂಪಿಸಲಾಗಿದೆ. ಮಾನವ ಸಹಿತ ನೌಕೆಗೂ ಮುನ್ನ 2 ಮಾನವರಹಿತ ನೌಕೆಗಳ ಉಡಾವಣೆ, ಅದರ ಮೊದಲ ಪ್ರಯೋಗವೇ 2020ರಲ್ಲಿ ನಡೆಯಲಿದೆ. ಗಗನಯಾನಿಗಳಿಗೆ ಬೆಂಗಳೂರು ಮತ್ತು ವಿದೇಶದಲ್ಲಿ 3 ವರ್ಷಗಳ ಕಠಿಣ ತರಬೇತಿ ನೀಡಲಾಗುತ್ತದೆ. ರಷ್ಯಾ ನಿರ್ಮಿತ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅಲ್ಪಾವಧಿ ತರಬೇತಿಯನ್ನು ನೀಡಲಾಗುತ್ತದೆ. ಗಗನಯಾತ್ರಿಗಳು ಧರಿಸುವ ಸೂಟ್ ಈಗಾಗಲೇ ಸಿದ್ಧವಾಗಿದೆ. ಗಗನಯಾನ ಯೋಜನೆಯ ಸಂಪೂರ್ಣ ಪ್ರೊಸೆಸನ್ನು ಈ ಒಂದು ಇಮೇಜ್ನ ಮೂಲಕ ನಾವು ತಿಳಿದುಕೊಳ್ಳಬಹುದು. ಹಾಗಾದರೆ ಮೊದಲನೆಯದಾಗಿ GSLV ಮಾರ್ಕ್ 3 ರಾಕೆಟ್ನ ಕುರಿತು ತಿಳಿದುಕೊಳ್ಳೋಣ. GSLV ಮಾರ್ಕ್ 3 ರಾಕೆಟ್ ಒಟ್ಟು 3 ಹಂತಗಳನ್ನು ಒಳಗೊಳ್ಳಲಿದೆ. ಅದರಲ್ಲಿ ಮೊದಲನೆಯ ಹಂತ ಮೋಟರ್ S-200 ಸ್ಟೇಜ್. ಇದರಲ್ಲಿ 2 ಮೋಟರ್ಗಳನ್ನು ಅಳವಡಿಸಲಾಗಿರುತ್ತದೆ. ಇದು ಸಾಲಿಡ್ ಸ್ಟೇಟ್ನಲ್ಲಿರುತ್ತದೆ. ಇನ್ನು 2ನೇ ಸ್ಟೇಜ್ ಕೋರ್ ಲಿಕ್ವಿಡ್ ಬೂಸ್ಟರ್ L-110 ಹಂತ. ಇನ್ನು 3ನೆಯ ಹಂತ ಕ್ರಯೋಜೆನಿಕ್ ಅಪ್ಪರ್ C-25 ಸ್ಟೇಜ್. ಈ ಕ್ರಯೋಜೆನಿಕ್ ಎಂಜಿನ ಕುರಿತು ಕೆಲವು ಮುಖ್ಯವಾದ ಅಂಶಗಳನ್ನು ಹೇಳಬೇಕೆಂದರೆ ಇದರಲ್ಲಿ ಕ್ರಯೋಜೆನಿಕ್ ಫ್ಯೂಲ್ ಮತ್ತು ಆಕ್ಸಿಡೈಸರನ್ನು ಬಳಸಿರುತ್ತಾರೆ. ಇದರಲ್ಲಿ ಹೈಡ್ರೋಜನನ್ನು ಕ್ರಯೋಜೆನಿಕ್ ಫ್ಯೂಲ್ ಆಗಿ ಬಳಸುತ್ತಾರೆ. ಹೈಡ್ರೋಜನನ್ನು -253 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಲಿಕ್ವಿಡ್ ಆಗಿ ಪರಿವರ್ತಿಸಿ ಇದನ್ನು ಕ್ರಯೋಜೆನಿಕ್ ಫ್ಯೂಲ್ ಆಗಿ ಇದರಲ್ಲಿ ಉಪಯೋಗಿಸಲಾಗುತ್ತದೆ. ಇನ್ನು ಆಮ್ಲಜನಕವನ್ನು -183 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನವನ್ನು ಕೆಳಗಿಳಿಸಿ ಇದನ್ನು ಲಿಕ್ವಿಡ್ ಫಾರ್ಮ್ಗೆ ತಂದು ಆಕ್ಸಿಡೈಸರ್ ಆಗಿ ಪರಿವರ್ತಿಸಿ ಇದರಲ್ಲಿ ಉಪಯೋಗಿಸುತ್ತಾರೆ. ಇನ್ನು ಇದರ ಮೊದಲನೆಯ ಹಂತ GSLV ಮಾರ್ಕ್ 3 ರಾಕೆಟನ್ನು ಶ್ರೀಹರಿಕೋಟಾದಿಂದ ಉಡಾವಣೆ ಮಾಡಲಾಗುತ್ತದೆ. ಇದರ ರಾಕೆಟ್ನ 3 ಹಂತಗಳು ನಿರ್ವಹಿಸಿದ ನಂತರ ಒಟ್ಟು 16 ನಿಮಿಷಗಳಾದ ಮೇಲೆ ಇದರ ಆರ್ಬಿಟ್ ಮಾಡ್ಯೂಲ್ ಮಾತ್ರ ಆರ್ಬಿಟ್ನಲ್ಲಿ ಸುತ್ತಲಿದೆ. ಸ್ವಲ್ಪ ಸಮಯದ ನಂತರ ಇದರ ಸೋಲಾರ್ ಪ್ಲೇಟ್ಗಳು ತೆರೆದುಕೊಳ್ಳಲಿವೆ. ಈ ಸೋಲಾರ್ ಪ್ಲೇಟು ಅದಕ್ಕೆ ಬೇಕಾದಂತಹ ಎನರ್ಜಿಯನ್ನು ಒದಗಿಸಲಿದೆ. ಒಟ್ಟು 5ರಿಂದ 7 ದಿನಗಳ ಕಾಲ ಈ ಆರ್ಬಿಟ್ ಮಾಡ್ಯೂಲ್ ತನ್ನ ಕಕ್ಷೆಯಲ್ಲೇ ಸುತ್ತಲಿದೆ. 7 ದಿನಗಳ ನಂತರ ಇದು ತನ್ನ ವೇಗವನ್ನು ತಗ್ಗಿಸಿಕೊಳ್ಳುತ್ತದೆ. ನಂತರ ಇದರಲ್ಲಿರುವ ಕ್ರೂ ಮಾಡ್ಯೂಲ್ ಹಾಗೂ ಸರ್ವಿಸ್ ಮಾಡ್ಯೂಲ್ ಬೇರ್ಪಡೆಗೊಳ್ಳುತ್ತವೆ. ಏರೋಬ್ರೋಕಿಂಗ್ ಮೂಲಕ ಇದರ ವೇಗವನ್ನು ಮತ್ತಷ್ಟು ತಗ್ಗಿಸಲಾಗುತ್ತದೆ. ತದನಂತರ ಅದರಲ್ಲಿರುವ ಪ್ಯಾರಾಚೂಟನ್ನು ಬೆಳೆಸಿಕೊಂಡು ಅದರ ವೇಗವನ್ನು ಮತ್ತಷ್ಟು ಕಡಿಮೆಗೊಳಿಸಲಾಗುತ್ತದೆ. ಈ ಹಂತದಲ್ಲಿ ಏನಾದರೂ ಟೆಕ್ನಿಕಲ್ ದೋಷವಿದ್ದಲ್ಲಿ ಈ ಮಾಡ್ಯೂಲನ್ನು ಬಂಗಾಳ ಕೊಲ್ಲಿಯಲ್ಲಿಯೇ ಇಳಿಸಲಾಗುತ್ತದೆ. ಒಂದು ವೇಳೆ ಎಲ್ಲ ಕಾರ್ಯಗಳು ಸರಿಯಾಗಿದ್ದರೆ ಅದನ್ನು ಅರೇಬಿಯನ್ ಸೀನಲ್ಲಿ ಇಳಿಸಲಾಗುತ್ತದೆ. ಇನ್ನು ಇದರಲ್ಲಿರುವ 3 ಜನ ಹೇಗೆ ಈ ಮಾಡ್ಯೂಲ್ನಲ್ಲಿ ಕುಳಿತುಕೊಳ್ಳುತ್ತಾರೆ ಎಂಬುದರ ಕುರಿತು ಈ ಪಿಕ್ಚರ್ ಸರಿಯಾದ ರೀತಿಯಲ್ಲಿ ತಿಳಿಸುತ್ತದೆ. ಇನ್ನು ಮುಖ್ಯವಾದ ಮತ್ತೊಂದು ಅಂಶವೆಂದರೆ ಭಾರತದ ಮೊದಲ ಅಂತರಿಕ್ಷಯಾನಿ ರಾಕೇಶ್ ಶರ್ಮಾ. ಆದರೆ ಇವರು ಅಂತರಿಕ್ಷಕ್ಕೆ ರಷ್ಯಾದ ಪ್ರೊಜೆಕ್ಟ್ನಲ್ಲಿ ಹೋಗಿದ್ದರು. ಆದ್ದರಿಂದ ಇವರನ್ನು ಕಾಸ್ಮೋನೆಟ್ ಎಂದು ಕರೆಯುತ್ತಾರೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.